ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸಿಡಿಲು ಬಡಿದು ಇಬ್ಬರು ದಾರುಣ ಸಾವು. ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡುವುದಾಗಿ ದಂಪತಿ ವಂಚನೆ. ಪ್ರಕರಣ ಸಂಬಂಧಿಸಿದಂತೆ ಇಬ್ಬರು ಅರೆಸ್ಟ್. ಕೋಲಿ ಕಬಲಿಗ ನೌಕರರ ಸಂಘದಿಂದ ಸ್ನೇಹ ಸಂಗಮ ಪರಿಚಯ ಗ್ರಂಥ ಲೋಕಾರ್ಪಣೆ. ಇದೀಗ ವಾರ್ತೆಗಳ ವಿವರ. ಮಳೆಯಿಂದ ರಕ್ಷಣೆ ಪಡೆಯಲು ಮರದ ಆಸರೆ ಪಡೆದ ಇಬ್ಬರು ಬೈಕ್ ಸವಾರರು ಸಿಡಿಲು ಬಡಿದು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಲಾಲಾಪುರ ಗ್ರಾಮದ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ವಾಡಿ ಪಟ್ಟಣದ ಹನುಮಾನ್ ನಗರದ ನಿವಾಸಿಯಾದ 55 ವರ್ಷ ವಯಸ್ಸಿನ ಪ್ರಕಾಶ್ ವಾಘ್ಮೂರೆ ಹಾಗೂ ಬಿರ್ಲಾ ಏರಿಯಾ ನಿವಾಸಿ 40 ವರ್ಷ ವಯಸ್ಸಿನ ಸತೀಶ್ ಶೇಳಕೆ ಮೃತ ದುರ್ದೈವಿಗಳಾಗಿದ್ದು ಯಾದಗಿರಿಯಿಂದ ವಾಡಿನಗರಕ್ಕೆ ಬರುತ್ತಿದ್ದ ವೇಳೆ ಗುಡುಗು ಸಿಡಿಲು ಅಬ್ಬರಿಸಿ ಏಕಾಏಕಿ ಮಳೆ ಆರಂಭವಾಗಿದೆ. ರಕ್ಷಣೆ ಪಡೆಯಲು ಮರದ ಆಸರೆ ಪಡೆದಿದ್ದರು ಎನ್ನಲಾಗಿದೆ. ಈ ವೇಳೆ ಸಿಡಿಲು ಬಡಿದು ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಕುರಿತು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಚಿತ್ತಾಪುರ ಸಿಪಿಐ ವಿಜಯ್ ಕುಮಾರ್ ಬಾವಗಿ ಹಾಗೂ ವಾಡಿ ಠಾಣೆಯ ಪಿಎಸ್ಐ ಮಂಜುನಾಥ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಮೋಸ ಹೋಗುವವರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಕ್ಷಯ್ ಕುಮಾರ್ ನಟನೆಯ ಹೀರಾ ಪೇರಿ ಸಿನಿಮಾ ಮಾದರಿಯಲ್ಲಿಯೇ ಎಲ್ಲೊಬ್ಬ ಖತರ್ನಾಕ್ ದಂಪತಿ ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡಿಕೊಡುವುದಾಗಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಅಷ್ಟಕ್ಕೂ ಆ ವಂಚಕ ದಂಪತಿಗಳು ಯಾರು ಅಂತೀರಾ? ಇಷ್ಟೋರಿ ನೋಡಿ. रातों रात करोड़पति हो गए हम. रातों रात करोड़पति? हाँ. कैसे? 25 दिन में करोड़पति. करोड़पति 25 दिन में? मैं कोई गांव से आया हूँ क्या? नकली नोट छापने का धंधा है क्या? धंधा नहीं है. हाँ? ये ओ सरक सरक उधर एक स्कीम है. अमीरों की स्कीम मेरे हाथ लगी है. 25 दिन में पैसा डबल. 25 दिन में पैसा डबल? तो मुझे भी डबल कराना है पैसा. ಕಲಬುರಗಿಯ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಪಿಟಲ್ ಗ್ರೌಂಡ್ ಗ್ರೂತ್ ಪ್ಲಸ್ ಕಂಪನಿ ಹೆಸರಿನಲ್ಲಿ ವಂಚಿಸಿದ ಉತ್ಕರ್ಷ್ ಮತ್ತು ಸಾವಿತ್ರಿ ದಂಪತಿ ಪರಾರಿಯಾಗಿದ್ದಾರೆ. ಯುವಕ ಯುವತಿಯರನ್ನೇ ಗುರಿಯಾಗಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಹಣ ಡಬಲ್ ಮಾಡಿಕೊಡುವುದಾಗಿ ನಂಬಿಸಿದ ದಂಪತಿ ಸುಮಾರು 50 ಕ್ಕೂ ಹೆಚ್ಚು ಜನರಿಂದ 25 ಲಕ್ಷದಿಂದ ಹಲವು ಲಕ್ಷದವರೆಗೆ ಒಬ್ಬೊಬ್ಬರಿಂದ ಪಡೆದಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಸಂಗ್ರಹಿಸಿದ ದಂಪತಿ ರಾತ್ರೋರಾತ್ರಿ ಪರಾರಿಯಾಗಿದ್ದು ಸಾರ್ವಜನಿಕರ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ದಂಪತಿಗೆ ಸಹಕರಿಸಿದ್ದ ವಿಜಯ್ ಸಿಂಗ್ ಸೇರಿದಂತೆ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪರಾರಿಯಾದ ಕಿಲಾಡಿ ದಂಪತಿಯ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಗುನ್ನೆ ದಾಖಲಾಗಿದ್ದು ಗುನ್ನೆ ನಂಬರ್ 33/24 ಇದ್ದು ಅದರಲ್ಲಿ 467 468 420 IPC ರೆಡ್ ವಿತ್ 34 IPCD ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ. ಇದರಲ್ಲಿ ಅಕ್ಯೂಸ್ಡ್ಗಳು ಏನಂತಂದರೆ
ಕ್ಯಾಪ್ಟನ್ ಗೋಲನ್ ಎಂಬ ಟ್ರೇಡಿಂಗ್ ಕಂಪ್ನಿ ಅವರಿದ್ದಾರೆ. ಅವರು ಸುಮಾರು ಪಬ್ಲಿಕ್ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಅವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ಈಗ ಒಬ್ಬರು ದೂರುದಾರರ ದೂರನ್ನ ಕೊಟ್ಟಿದ್ದಾರೆ. ಅವರು ದೂರಿನಲ್ಲಿ ಅವ್ರ ದುಡ್ಡು ಅಮೌಂಟು ಎಷ್ಟು ಹೋಗಿದೆ ಅದಲ್ಲದಲ್ಲೇ ಅವರು ಬೇರೆ ಸಾರ್ವಜನಿಕರಿಗೂ ಕೂಡ ಸುಮಾರು 30 ಕೋಟಿಯಷ್ಟು ಮೋಸ ಮಾಡಿರ್ಬೋದು ಅಂತೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ನಾವು ದೂರನ್ನ ದಾಖಲು ಮಾಡಿಕೊಂಡು ಈಗ ಅದು ತನಿಖೆಯನ್ನು ಮಾಡ್ತಾ ಇದ್ದೀವಿ. अरे भाई साहब, हम लोग यहाँ हमारा डबल लेने के लिए खड़े हैं। डबल पगार मिलेगा बोलकर नौकरी पे रखा था, आज यहाँ आए तो पता चला कि सब रफू चक्कर है। क्या? अरे मुझे चक्कर आने लग गया अब। अरे वो लड़की चले गए। मैंने बोला था आपको ये फ्रॉड है, मत लगाना, इसके चक्कर में पैसे बर्बाद हो जाएंगे, आप बोला था। ब्यूरो रिपोर्ट, इन गुलबर्गा न्यूज। ಜಿಲ್ಲಾ ಕೋಲಿ ಕಬ್ಬಳಿಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಹಾಗೂ ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜಿಲ್ಲಾ ಕೋಲಿ ಕಬ್ಬಳಿಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸ್ ಉದ್ಘಾಟಿಸಿ ಮಾತನಾಡಿದರು. ಡಿಸಿಪ್ಲಿನ್ ನಾನು ಉಡುಪಿ ಎರಡನ್ನು ಸರಿ ಹೋಗಿದೆ ಅಲ್ಲಿ ಮೊದಲಿನ ಇದು ಹೇಳ್ತೀನಿ. ಈ ಕಡೆ ಎಲ್ಲ ಕೋಲಿ ಕಬ್ಬಲಿಗ, ಬೆಳಗಾವಿ ಬೆಳಗಾವಲ್ಲ, ಅಂದಿಗ ಸುಳಗಾಲ, ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಎಲ್ಲ ಬೆಸ್ತ ಮತ್ತೆ ಈ ಮಧ್ಯ ಕರ್ನಾಟಕ ದಾವಣಗೆರೆ ಬಳ್ಳಾರಿ ಎಲ್ಲ ಭಾರತೀಯರ ಸಾಕಷ್ಟು ಎಲ್ಲ ನಾವೆಲ್ಲ ಆ ನಿಜಶರಣ ಅಂಬಿಗರ ಚೌಡಯ್ಯನ ವಂಶಸ್ಥರು ನಾವೆಲ್ಲ ಅಂತ ಹೇಳಿದ್ದೀವಿ. ನಾವೆಲ್ಲ ಪೂರ್ವವಂಶದವರು. ಇತಿಹಾಸ ನೋಡ್ತಾ ಹೋದರೆ ವ್ಯಾಸರಾಯರು ನಮ್ಮ ಈ ಮಹಾಭಾರತ ಕೊಟ್ಟಂಥ ಮಹಾಪುರುಷ, ನಮ್ಮ ದಸ್ತ ಜನಾಂಗದವರು. ಯಾಕೆ ನಾವು ಭಾಳ ಇದನ್ನು ದ್ವಾಪರಯುಗದಲ್ಲಿ ಆ ನಮ್ಮ ಕರ್ಣನ ಸಾಧಿದ್ದು ನಮ್ಮವರು ಮೀನಿಯುವ ಬಸ್ತರು ಕರ್ಣನ ಸಾಧಿದ್ದು ಕರ್ಣ ವಿದ್ಯಾಭ್ಯಾಸ ಕಲಿತು ಹೋಗ್ತಾನೆ ಈ ಹಸ್ತಿನಾಪುರದಲ್ಲಿ ರಾಜಕುಮಾರರಿಗೆ ಶಸ್ತ್ರ ಅಭ್ಯಾಸದ ಒಂದು ಇದು ನಡೀತಾ ಇರ್ತದೆ ಕಾರ್ಯಕ್ರಮ. ಹೋದಾಗ ಒಬ್ಬೊಬ್ಬರು ಒಂದೊಂದು ಪರಿಣಿತಿ ಹೊಂದಿರ್ತಾರೆ, ಭೀಮ, ದುರ್ಯೋಧನ, ಗದಾಯುಧ, ಈ ಅರ್ಜುನನ ಬಹಳ ಹೋಗ್ತಾ ಇರ್ತಾರೆ ದ್ರೋಣಾಚಾರ್ಯರು. ಇವನಂಥ ದುರ್ವಿದ್ಯಾ ಕಟ್ಟಾಳು ದುರ್ವಿದ್ಯೆ ಕಲ್ತಿರೋ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತೇಳಿ ಅವನ ಬಗ್ಗೆ ಬಹಳ ಒಂದು ಶ್ಲಾಘನೆ ಮಾಡ್ತಿರ್ತಾರೆ. ಅವಾಗೊಬ್ಬ ಎಲ್ಲಿ ಕೊಡ್ತಾನೆ ಆ ಮಹಾನುಭಾವ ಕರ್ಣ ಕವಚ ಕುಂಡಲ ಇರತಕ್ಕಂತ ಕರ್ಣ ಬರ್ತಾನೆ, ಬಂದು ಈತನ ನಾನು ಸೋಲಿಸ್ತೀನಿ, ನನಗೆ ಆ ಶಕ್ತಿ ಇದೆ, ಇವನ್ನ ನಾನು ಒಳ್ಳೆ ಬಿಲ್ಲಾಡ ಅಂತ ಅಂದಾಗ ನೀನು ಅದು ಯಾವ ಕೂಡ ಅಂತ ಕೇಳ್ತಾನೆ. ಯಾವ ಕೂಡ ಅಂದಾಗ ನಾನು ನೀಡಿರುವ ಬೆಸ್ತರ ಕುಲದವನು ಅಂತಾನೆ. ಏ ಶಚ್ಚೆ, ನೀವು ಯುದ್ಧ ಮಾಡಬಾರ್ದು, ಹೋಗ್ರಿ, ಹೋಗಿ ರಥ ನಡೆಸಬಹುದು, ಮೀನಿಡಿಯಬಹುದು, ದೋಣಿ ನಡೆಸಬಹುದು ಅಂತ ಹೇಳ್ತಾರೆ. ಅಂದ ಒಂದು ದ್ವಾಪರ ಯುಗದಿಂದ ನಾವು ತುರ್ತು ಒಳಗಾಗಿದ್ದೀವಿ, ಈಗೂ ನಾವು ಒಳಗಾಗ್ತಾ ಇದ್ದೀವಿ. ಯಾಕೆ ನಮ್ಮಲ್ಲಿ ಅಂದ್ರೆ ಅಂಧಕಾರ ಅಂತಂದ್ರೆ ಈಗೀಗ ಎಜುಕೇಟೆಡ್ ಆಗ್ತಾ ಇದ್ದೀವಿ. ಬಳಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದ ಹಾವೇರಿಯ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಮಾತನಾಡಿ, ಕೋಲಿ ಕಬ್ಬಳಿಕ ಸಮುದಾಯದ ಏಳಿಗೆಗೆ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳು ತುಂಬಾ ಅವಶ್ಯಕವಾಗಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಇಷ್ಟು ದೊಡ್ಡ ದೊಡ್ಡ ಕ್ರಾಂತಿಗಳು ಆದಾಗ ಸಮಾಜ
ಸಮತೋಲನದ ಅಡಿಯಲ್ಲಿ ಎಲ್ಲರಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವೆಲ್ಲ ಕಡೆ ಕೇಳಿ ಅದನ್ನು ಆಚರಣೆ ತರಬೇಕಲ್ಲ. ಅದನ್ನು ಆಚರಣೆ ತರಲಿಕ್ಕೆ ಇವತ್ತು ಸ್ನೇಹ ಸಂಗಮ ಸಂಗಮ ಆದರೂ ಕೂಡುವುದು ಸ್ನೇಹ ಸಂಗಮ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇಡೀ ಸಮಾಜದ ನೌಕರನ್ನೆಲ್ಲ ಒಂದು ಕಡೆ ಸೆಲೆ ಇಡ್ತಕ್ಕಂತಹ ದೊಡ್ಡ ಸಾಧನೆ ಮಾಡಿದವರು ಯಾರು ಅಂತಂದ್ರೆ ನಮ್ಮ ನೀಲಕಂಠ ಜಮಾದಾರ ಅವರು. ಇವತ್ತು ಅದ್ಭುತ ಕೆಲಸ ಇದು. ಪುಸ್ತಕ ಬರೆಯುವುದು ಸುಲಭದ, ಒಂದು ಕಡೆ ನಾವು ಒಂದು ಚಾನಲ್ ಪುಸ್ತಕ ಬರೀಬೋದು. ಆದರೆ ಇದು ಎಷ್ಟು ದೊಡ್ಡ ಕೆಲಸದ ಅಂದ್ರೆ ಹುಡುಕೊಂತ ಹೋಗೋದಲ್ಲ ಎಲ್ಲ ಆಫೀಸ್ಗಳಿಗೆಲ್ಲ ನಮ್ಮ ಮಂದಿ ಎಲ್ಲಿ ನೋಡ್ಕೊಡ್ತಾರೆ ಹೇಳ್ಕೊಳಂಗಿಲ್ಲ ನಮ್ಮ ಮಂದಿ. ಈಗ ಸ್ವಲ್ಪ ಹೇಳ್ಕೊಳಕತ್ತಾರೆ ಒಂದು ಆಫೀಸ್ನಾಗ ಬಾಜು ಬಾಜು ಚೇರ್ನಾಗ ಕೂತಿರ್ತಾರೋ ನೀ ಯಾ ಜಾತಿ ನಾ ಯಾ ಜಾತಿ ಗೊತ್ತಿರಂಗಿಲ್ಲ. 8 ವರ್ಷ ಆಗಿರೋದು ಕೂಡಿ ರಿಟೈರ್ಡ್ ಆಗಿಕೊಂಡ್ರು ಬಂದಾಗಿಲ್ಲ ಮತ್ತೆ ಇಂಥವನ್ನೆಲ್ಲ ಕಲೆ ಹಾಕಿ ಅವರು ದೂರವಾಣಿ ಅವ್ರ ಪರಿಚಯ ಅವ್ರು ಏನು ಮಾಡ್ತಾರ ಅನ್ನೋದನ್ನ ಏನು ಮಂದಿ ಕೋಳಿ ಹಾಕ್ಯಾರಂದ್ರೆ 27 27 2000 ಅಕ್ಕಿ ಹಾಕಿ ಮಾಡ್ಯಾರ ನೋಡಿ. ಇಷ್ಟು ಮಂದಿಗೆಲ್ಲ ಒಂದು ಗ್ರಂಥದ ಗೋಳಿ ಹಾಕಿ ಒಂದು ಅಭಿನಂದನಾ ಗ್ರಂಥ ವಿಶೇಷವಾಗಿ ಮಾಡಿ ಅದಕ್ಕೆ ಯಾವ ಸಮಾಜದಲ್ಲಿ ಮಾಡಲಿಕ್ಕಿಲ್ಲ ಮತ್ತು ನಮ್ಮ ರಾಜ್ಯ ಸಂಘದಿಂದ ಆಗಿಲ್ಲ ಅಂತ ಒಂದು ಪ್ರಾಂತಿಕಾರದ ಕೆಲಸ ಮಾಡಿರ್ತಕ್ಕಂಥದ್ದು ಈ ಜಿಲ್ಲಾ ಸಂಘದ ನಿರ್ಗಂಠ ಜಮಾದಾರ ಮತ್ತು ಅವರಂತೆ ಸಂಘಟನೆಗಳೆಲ್ಲ ಕೂಡಿ ಮಾಡಿದ. ತದನಂತರ ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೀಲಕಂಠ ಜಮಾದಾರ್ ಅವರು ಮಾತನಾಡಿ, ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು ಸಮುದಾಯದ ಏಳಿಗೆಗೆ ಸದಾ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ನಮಗ ಇಷ್ಟೆಲ್ಲ ಜನರು ಬರ್ತಾ ತಗೊಂಡೆ ನಾ ಈ ಸ್ನೇಹ ಬಿಡುಗಡೆಗೆ ನಾನು ಕಾಯಿಸಿತ್ತು ಬಸರ ಸಿದ್ದಾಸಂ ಸರ್ಗ ಅವ್ರ ಬೆಂಗ್ಳೂರು ತಗೋಬೇಕಂತ ಭಾಳ ಕಾಯಿಸಿ ಬುಕ್ ಆದಾಗ ನಾವು ಬಸರ ಸಪ್ಪ ಹೋಗಿ ಧಾರವಾಡಕ್ಕೆ ಹೋಗಿ ಅವ್ರಿಗೆ ಭೇಟಿಯಾದಾಗ ನಾನು ಮನೇಲಿ ಇಂಟ್ರೂ ತೊಗೊಂಡ್ರು ಅವರು ಅವ್ರು ಹಂಗೆ ಬರೆದ್ರೆ ಬೆನ್ ನೋಡಿ ಎಲ್ಲ ನಾನು ಇಂಟ್ರೂ ತೊಗೊಂಡು ಇಂಟ್ರೂ ಪಾಸ್ ಮಾಡಿದ್ರು ಪಾಸ್ ಮಾಡಿದ್ಮೇಲೆ ಆಯ್ತು ಬರೀ ತೊಗೊಂಡ್ರು ಅವ್ರು ಗಪ್ ಕೊಡ್ದು ಸಾಕಂದ್ರು ಅವ್ರು ಭಾಳ ಕಡಕ ರೈಟ್ ಅಂಥವ್ರು ಭಾಳ ಬರೋದು ಯಾರು ಸ್ಟಿಕ್ತ್ ಹತ್ರ ಅವ್ರಿಗೆ ನಾನು ಭಾಳ ತಲೆ ಬರ್ತೀನಿ ಸ್ಟಿಕ್ತು ಇದ್ರೆ ಭಾಳ ಖುಷಿ ಯಾಕೆ ಅವರು ನೇರ ನುಡಿಯಿರ್ತದೆ ಮತ್ತು ಅದರಲ್ಲಿ ಏನೂ ಇದು ಕಳಂಕಿರಲ್ಲ ಭಾಳ ಕರೆಕ್ಟ್ ಇರ್ತದೆ. ಹೀಗಾಗಿ ಅವ್ರ ಬಗ್ಗೆ ಹೋಗಿ ನಾವು ಹೇಳಿದರು ಕರ್ಕೊಳ್ಳಿ ಸರ್ ಯಾರಿಗೆ ಕರೆಸ್ಬೇಕು ಅಂತಂದಾಗ ಒಂದ್ಸಲ ನೋಡಿದ್ದೆ ನಾವು ಅವರಿಗೆ ಬಸ ಸಪ್ಪಳು ಫಂಕ್ಷನ್ ನೋಡಿದ ಸರ್ ಅಲ್ಲೇ ಹೋಗ್ಬೇಕಂತ ಮನಸ್ಸು ಮಾಡ್ದೆ ಸರ್ ಕೆಲವು ಏನು ಮನಸ್ಸು ಮಾಡಿ ಅದೇ ಆಗ್ಯಾವ ನಮ್ಮದು ನಾ ಅವ್ರ ಬಿಟ್ಟು ಜಿದ್ದು ಹಿಡ್ದೆ ಅದ್ರ ಡಾಕ್ಟರ್ ಸರ್ ಅದಲ್ಲ ಜಿದ್ದ ಜಿದ್ದೆ ನಮ್ಮದು ಅವರೇ ತೊಗೊಬೇಕಂತ ಕಾಯಿಸಿದ ಮತ್ತೆ ಯಾರ್ದು ಬೇಡ ಹೋದ ನಾನು ಬಸಪ್ಪ ಹೋಗಿ ಧಾರವಾಡಕ್ಕೆ ಹೋಗಿ ಅವ್ರು ಬೆನ್ನಡ್ತು ಬಂದು ಎಲ್ಲೆಲ್ಲಿ ಏನು ಮಾಡ್ಬೇಕು ಅನ್ನೋ ಕರೆಕ್ಟಾಗಿ ಆ ಕಟ್ಟಿನಲ್ಲಿ ನಾನು ಮಾಡಿದ್ದೀನಿ. ನಮ್ಮ ರಾಜ್ಯದ ಕರೆಸ್ಬೇಕಂತ ಅವ್ರು ಬಂದರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ ನನ್ನ ಕಾಯಿಸಿ ಇತ್ತು ಕರೆಸ್ಬೇಕಂತಂದ ಅವ್ರು ಬಂದರು ಎಲ್ಲ ನೌಕರರು ಬಂದರು. ನನಗೊಂದು ಆಸೆ ಇತ್ತು ನಾನೇನು ಅಚಾನಕ್ ಸರ್ ಅಧ್ಯಕ್ಷ ಆಗಿದ್ದು ನಾನು ಐ ಮೀನ್ ಇಂಜಿನಿಯರ್ ನನಗೇನು ಆಗ್ಬೇಕಂತಿರಲಿಲ್ಲ ಅಚಾನಕ್ ಅಧ್ಯಕ್ಷ ಅದೇ ನಮ್ಮ ಚಟವನ್ನು ಸುಮಾರು ಅದ ಸರ್ ನನ್ನ ಕೈ ಯಾರು ಏನೂ ಕೊಡಬಾರ್ದು ಕೊಟ್ಟರು ಹಂಗೆ ಮಾಡೋ ನಾನು ಹೇಳ್ದಂಗೆ ಮಾಡೋ ಇಲ್ಲಾಂದ್ರೆ ನಾನು ಅದ್ರಾಗ ಹೋಗಲ್ಲ ನಾನು ಬೇಡಂದ್ರು ಆಯಿತು ಆದ್ಮೇಲೆ ತಲೆ ಸೇರಿದ್ದು ನಾನು ಅದಂಗೆ ಹೇಳಿದ್ರೆ ಡಾಕ್ಟರ್ ಅಂದಾಗ 140 ಮೆಂಬರ್ ಇದ್ದು ನಾನು ಲಿಸ್ಟ್ ಕೊಟ್ಟರು ಸಣ್ಣ ಬಿಟ್ಟಿದ್ದು 2001 ನಾನು 2012 ತಗ 140 ಇದ್ದು ನಾನು ಮತ್ತೊಮ್ಮೆ ಬ್ಲೇಸ್ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಕೊಟ್ಟರು ನಾನು ಅಂದೆ ಇದು ಏನು ಮಾಡಬೇಕು ಇಟ್ಟ ಕೂತ್ರೆ ನಾನು ಅವನಂಗೆ ಇವು 11 ಆದ ತೊಗೊಂಡು ನನ್ನ ತಲೆಗೆ ಸರ್ ಸರ್ ಸಿದ್ದರಾಮ್ ಸರ್ ಬಸರ ಸರ್ ತಲೆ ಸೇರ್ತು 1001 ಗುರಿ ಮಾಡ್ದೆ. ನನ್ನ ಟೀಮ ಗುಲ್ಬರ್ಗ ಜಿಲ್ಲಾ ಮತ್ತು ತಾಲೂಕಾಗೆಲ್ಲ ಅಡ್ಡಾಡ್ದ ತಾಲೂಕ ನಮ್ಮ ಸೆಕ್ರೆಟ್ರಿ ದಾದಾ ಸರ್ ಧರ್ಮರಾಜ್ ಅವಳಿ ಕಡ್ಕೋಳ ನಮ್ಮ ಇವನ್ ಅರಿಕೇರಿ ಸರ್ ಇದ್ರು ಅವಾಗೆಲ್ಲ ಎಲ್ಲರೂ ಸೇರಿ ತಾಲೂಕು ಸುತ್ತಾಡಿ ತಾಲೂಕು ಬಾಡಿ ಫಾರ್ ಮಾಡಿ ಅವೆಲ್ಲ ಒಂದು ಜಿಲ್ಲಾವೆಲ್ಲ ಮಾಡಿ ಸಮ್ಮೇಳನ ಮಾಡ್ಬೇಕಂತ 101 ಸರ್ 100 1076 ಸರ್ ಅವಾಗ 1076 ಅನ್ನಾಗ 1076 126 126 ಅಂತ ನಮ್ಮ ರಾಜ್ಯ ಸಂಘಕ್ಕೆ ಕೊಡ್ಬೇಕು ರೊಕ್ಕ ಅದು ಅದು ನಾನು ಹೋಗಿ 2018 ಫಂಕ್ಷನ್ ಅನ್ನಾಗ ಅವ್ರ ರಾಜ್ಯದಲ್ಲಿ ಮಾಡಿದಾಗ ನಾನು ಹೋಗಿ 135,570 ರೂಪಾಯಿ ನಾನು ಚೆಕ್ ಕೊಟ್ಟೇನಿ. ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಪರಿಷ್ಕೃತ ಸ್ನೇಹ ಸಂಗಮ ಪರಿಚಯ ಗ್ರಂಥ ಬಿಡುಗಡೆಗೊಳಿಸಿದ್ರು. ಇನ್ನು ಇದೇ ವೇಳೆ ಸಾಹಿತಿ ಡಾಕ್ಟರ್ ನಾಗಬಾಯಿ ಬುಳ್ಳ ಅವರು ಸಂಘದ ಗುರುತಿನ ಚೀಟಿಯನ್ನ ಉದ್ಘಾಟಿಸಿದರು.
ಬಳಿಕ ನಿವೃತ್ತಿ ನೌಕರರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ, ಎ ಹಾಲೇಶಪ್ಪ, ನಾಮದೇವ್ ಕಡಕೋಳ್, ಧರ್ಮರಾಜ್ ಜವಳಿ ಸೇರಿದಂತೆ ಜಿಲ್ಲಾ ಕೋಲಿ ಕಬಲಿಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅನೇಕ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕೆಕೆಆರ್ಟಿಸಿ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ, ಮೂವರು ಸ್ಥಳದಲ್ಲಿಯೇ ಸಾವು. ಜೂನ್ 3ರಂದು ಶಾಲಾ ಶಿಕ್ಷಣ ಇಲಾಖೆ ವಿರುದ್ಧ ಅಂಗನವಾಡಿ ನೌಕರರ ಬೃಹತ್ ಪ್ರತಿಭಟನೆ, ನಗರದಲ್ಲಿ ಶಾಂತಾಘಂಟಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಬೈಕ್ ಮತ್ತು ಕೆಕೆಆರ್ಟಿಸಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ನಲ್ಲಿದ್ದ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಕಮಲಾಪುರ ಬಳಿಯ ಬೇಲೂರು ಕ್ರಾಸ್ನಲ್ಲಿ ಸಂಭವಿಸಿದೆ. ಘಟನೆಯಲ್ಲಿ ಮೂವರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಯುವಕರು ಸಾವನ್ನಪ್ಪಿದ್ದು ಕಮಲಾಪುರ ತಾಲೂಕಿನ ಕಿಣಿಸಡ ಗ್ರಾಮದ ಮೂವರು ಯುವಕರಾದ 17 ವರ್ಷದ ವಿಶಾಲ್ ಜಾಧವ್, 20 ವರ್ಷ ವಯಸ್ಸಿನ ಚಂದ್ರಕಾಂತ್, 23 ವರ್ಷ ವಯಸ್ಸಿನ ಸಮೀರ್ ಮೃತಪಟ್ಟ ದುರ್ದೈವಿಗಳು ಎಂದು ತಿಳಿದುಬಂದಿದೆ. ಕಿಣಿಸಡ ಗ್ರಾಮದಿಂದ ಕಲಬುರಗಿಗೆ ಬರುತ್ತಿದ್ದ ಬೈಕ್ ಮತ್ತು ಕಲಬುರಗಿಯಿಂದ ಹುಮ್ನಾಬಾದ್ ಕಡೆ ತೆರಳುತ್ತಿದ್ದ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಈ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಕಮಲಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಹೊರಡಿಸಿರುವ ಆದೇಶ ಕೂಡಲೇ ವಾಪಸ್ ಪಡೆಯಬೇಕು, ಇಲ್ಲವಾದರೆ ಕಲ್ಯಾಣ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಶಾಂತಾಘಂಟಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 13ರಂದು ಶಾಲಾ ಶಿಕ್ಷಣ ಇಲಾಖೆಯು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಆದೇಶ ಹೊರಡಿಸಿದ್ದು ಇದು ಅಂಗನವಾಡಿ ನೌಕರರಿಗೆ ಹೊರೆಯಾಗಲಿದೆ. ಆದ್ದರಿಂದ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಕೂಡಲೇ ವಾಪಸ್ಸು ಪಡೆಯಬೇಕು ಮತ್ತು ಕೆಲಸವನ್ನು ಕಾಯಂ ಆಗಿ ಮುಚ್ಚಿಸುವ ಕೆಲಸವನ್ನು ಶಿಕ್ಷಣ ಇಲಾಖೆ ತಕ್ಷಣದಲ್ಲಿ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಒಂದು ವೇಳೆ ಆದೇಶ ಹಿಂಪಡೆಯದಿದ್ರೆ ಜೂನ್ 3ರಂದು ಕಲ್ಯಾಣ ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಗುಲ್ಬರ್ಗಾ ಚಲೋ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ.
ಅಂಗನವಾಡಿ ನೌಕರರ ಸಂಘ ಸಿಐಟಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಏನು ಮುಖ್ಯ ಉದ್ದೇಶ ಅಂತಂದರೆ, ಶಿಕ್ಷಣ ಇಲಾಖೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಒಂದು ಆದೇಶ ಮಾಡಿದ್ದಾರೆ ಮೊನ್ನೆ 13ನೇ ತಾರೀಕಿಗೆ 13/5/2024. 7 ಜಿಲ್ಲೆಗಳಾದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಮತ್ತು ಯಾದಗಿರಿ, ಬೀದರ್, 7 ಜಿಲ್ಲೆಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ 1 ತಾಲೂಕಿಗೆ 30 ಪ್ರೈಮರಿ ಸ್ಕೂಲ್ಗಳಲ್ಲಿ ECG ಅಂತಂದು ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂತೇಳಿ ಕಿಸ್ರೆ LKG UKG ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 1 ತಾಲೂಕಿನಲ್ಲಿ 30 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಮಕ್ಕಳು ಆಯ್ಕೆಯಾದಂಥವ್ರು ಯಾರು ಅಂತಂದರೆ, 4 ವರ್ಷದ ಮಕ್ಕಳು LKG 5 ವರ್ಷದ ಮಕ್ಕಳು UKG ನೇಮಕ 30 ಮಿನಿಮಮ್ ಒಂದು ಪ್ರೈಮರಿ ಸ್ಕೂಲ್ಗೆ ಬಂದು 30 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಓಪನ್ ಮಾಡಲಿಕ್ಕೆ ಇಡೀ 7 ಜಿಲ್ಲೆಗಳಲ್ಲಿ 39 ತಾಲೂಕಿನಲ್ಲಿ 1170 ಪ್ರೈಮರಿ ಸ್ಕೂಲ್ಗಳಲ್ಲಿ ತೆರೀಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ. ಅಂಗನವಾಡಿ ಈಗಾಗಲೇ 1975 ICDS ಸ್ಕೀಮನ್ನು 49 ವರ್ಷದಿಂದ ನಾವು ಕೆಲಸ ಮಾಡ್ತಾ ಬಂದಿದ್ವಿ. ಅಂಗನವಾಡಿಯಲ್ಲಿಯೂ ಕೂಡ ಇವತ್ತು PUC ಓದೋದರ ಪದವೀಧರರದರ ಮತ್ತು ಈಗಾಗಲೇ ಕೆಲಸ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಕರ್ನಾಟಕ ಸರ್ಕಾರನೂ ಕೂಡ 2 ವರ್ಷದ ಹಿಂದೆ 10ರಿಂದ 1 ಗಂಟೆ ತನಕ ECC ಮಾದರಿಯಲ್ಲಿಯೇ ಪೂರ್ವ ಪ್ರಾಥಮಿಕ ಶಿಕ್ಷಣ ನಡೆಸಲಿಕ್ಕೆ ಆದೇಶ ಕೂಡ ಆಗಿದೆ. ಈಗಾಗಲೇ ನಾವು ಕೆಲಸ ಮಾಡ್ತಾ ಬಂದಿದ್ವಿ 49 ವರ್ಷದಿಂದ. ಇವತ್ತು ಸರ್ಕಾರ ICDS ಸ್ಕೀಮನ್ನು ವೀಕನ್ ಮಾಡಲಿಕ್ಕೆ ಹೊರಟದೆ. ನಾ ಈ ಒಂದು ಕೇಂದ್ರದಲ್ಲಿ ಅವೇ ಮಕ್ಕಳು, ಅಂಗನವಾಡಿಗೆ ಬರೋ ಮಕ್ಕಳನ್ನವೇ ಈಗ ಇವರು ಸ್ಟಾರ್ಟ್ ಮಾಡ್ತಕ್ಕಂಥ ಮಕ್ಕಳನ್ನವ್ರೆ ಇದರ ಅಲ್ಲಿ ಒಂದು ಅತಿಥಿ ಶಿಕ್ಷಕರಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಗೌರಮ್ಮ ಪಾಟೀಲ್, ಮಹಾದೇವಿ ಪೋಲಕಪಳ್ಳಿ, ರಾಜಮತಿ ಪಾಟೀಲ್, ಪುಷ್ಪಾ ಆಳಂದ್, ದೇವಮ್ಮ ಅನ್ನದಾನಿ, ರತ್ನ ಗುಲ್ಬರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೊ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯದಿನ ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು. ಸಭೆಯಲ್ಲಿ ಭಾಗಿಯಾದ ಕಾಂಗ್ರೆಸ್ ನಾಯಕರು ನೆಹರು ಅವರ ಜೀವನ ಸಾಧನೆಯನ್ನು ಕೊಂಡಾಡಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಭಾರತದ ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ನೆಹರು ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ನುಡಿನಮನ ಸಲ್ಲಿಸಿದರು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ಬಹಳಷ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಅನೇಕ ಜನರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸುಮಾರು ವರ್ಷಗಳವರೆಗೆ ಪ್ರಧಾನಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಎಲ್ಲರ ಮನದಲ್ಲೂ ಹೆಸರುವಾಸಿಯಾಗಿ ಅವರ ತಮ್ಮ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ಕೊಳ್ಳಾರದೆ ನನ್ನ ಹುಟ್ಟುಹಬ್ಬವನ್ನು ಮಕ್ಕಳ ಜಯಂತಿ ಅಂತ ಹೇಳಿ ಚಿಲ್ಡ್ರನ್ಸ್ ಡೇ ಮಕ್ಕಳ ಜಯಂತಿಯನ್ನಾಗಿ 14 ನವಂಬರ್ ದಿವಸ ಆಚರಣೆ ಮಾಡಬೇಕಂತ ಹೇಳಿ ಅವರು ಹುಟ್ಟಿದ ದಿನವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವಾಗಲೂ ಭಾರತದ ವೇಷಭೂಷಣವನ್ನು ತೊತ್ತುಕೊಂಡು ವಿಶ್ವದಲ್ಲಿ ಹೆಸರನ್ನು ಮಾಡಿ ಈ ದೇಶಕ್ಕೆ ಏನು ನಮಗೆ ಆಹಾರದ ಕೊರತೆ ಇತ್ತು, ಅಮೇರಿಕದಿಂದ ಅಕ್ಕಿ ಅನ್ನ ಗೋಧಿ ತರ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಅನೇಕ ಡ್ಯಾಮ್ಗಳನ್ನು ಫ್ಯಾಕ್ಟ್ರಿಗಳನ್ನು ಕಟ್ಟಿ ಈ ದೇಶಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮಿಂದ ಅಗಲಿ ಹೋಗಿದ್ದಾರೆ. 27ನೇ ತಾರೀಕು ದಿವಸ May 1964 ನಿಧನ ಹೊಂದಿದ ಪ್ರಯುಕ್ತ ಇವತ್ತು ನಾವು ಅವರ ಜಯಂತಿಯನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಾವೆಲ್ಲ ಅವರ ಪುಣ್ಯತಿಥಿ ಕಾರ್ಯಕ್ರಮದ ಆಚರಣೆ ಮಾಡ್ತಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಜವಾಹರಲಾಲ್ ನೆಹರು ಅವರ ಇವತ್ತು ಪುಣ್ಯತಿಥಿ ಕಾರ್ಯಕ್ರಮ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಜಗದೇವ್ ಗುತ್ತಿದಾರ ಅಧ್ಯಕ್ಷರಾದ ಜಗದೇವ್ ಗುತ್ತಿದಾರ ಅಧ್ಯಕ್ಷತೆ ಹಾಗೂ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೂ ಏನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಾಕಷ್ಟು ಒಂದು ರೈತರ ಪರ, ಬಡವರ ಪರ,
ಒಂದು ಸರ್ವ ಜನಾಂಗದ ಪರ ಒಂದು ಕೆಲಸ ಮಾಡಿ ಭಾಳ ಹೆಸರುವಾಸಿಯಾಗಿ ಹಾಗೂ ಏನು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲೂ ಕೂಡ ಅವರ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಾಕಷ್ಟು ಯೋಜನೆಗಳು ಅವರು ತಂದಿದ್ದರು ಪ್ರಧಾನಮಂತ್ರಿ ಇದ್ದಾಗ, ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಕೆಲಸಗಳು ಅವರು ಭಾಳ ಅಭಿವೃದ್ಧಿ ಪರ, ಬಡವರ ಪರ, ರೈತರ ಪರ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವರ ಒಂದು ಪುಣ್ಯಸ್ಮರಣೆ ಇವತ್ತು ಕಾರ್ಯಕ್ರಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗೂ ಇಡೀ ದೇಶಾದ್ಯಂತ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗೂ ಇವತ್ತು ಈ ಕಾರ್ಯಕ್ರಮ ಒಂದು ಬಹಳ ಒಂದು ಸರಳ ರೀತಿಯಲ್ಲಿ ಆಚರಿಸಿದ್ದೇವೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಿಗೆ, ಲಿಂಗರಾಜ್ ತಾರ್ಫೈಲ್, ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಸೇರಿದಂತೆ ಅನೇಕರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಡಿಲು ಬಡಿದು ಇಬ್ಬರು ದಾರುಣ ಸಾವು. ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡುವುದಾಗಿ ದಂಪತಿ ವಂಚನೆ. ಪ್ರಕರಣ ಸಂಬಂಧಿಸಿದಂತೆ ಇಬ್ಬರು ಅರೆಸ್ಟ್. ಕೋಲಿ ಕಬಲಿಗ ನೌಕರರ ಸಂಘದಿಂದ ಸ್ನೇಹ ಸಂಗಮ ಪರಿಚಯ ಗ್ರಂಥ ಲೋಕಾರ್ಪಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.